ಜಾಬ್ ಅದು ವಾಪಸ್ ತಗೊಂಡ್ ಬಿಡ್ತೀವಿ, ಏನ್ ಜಾಬ್ ಇಲ್ಲ ಈಗ. ಜಾಬ್ ಹಾಕೊಂಡು ಹೋಗ್ಬೋದು ಈಗ, ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ ಸೇರುತ್ತೆ. ನಾನ್ಯಾಕೆ ನಿನ್ಗೆ ಅಡ್ಡಿ ಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತಿ ಹಾಕೊಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀನಿ, ಅದು ನಿಮ್ಮ ಹಕ್ಕು, ನಾನು ನನ್ನ ಹಕ್ಕು. ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬಾ ಹಾಕತ್ತೀನಿ, ನಿಮ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋದಿಲ್ಲ. ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು, ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಸಿಎಂ ಸಿದ್ದರಾಮಯ್ಯ ಮಾತನ್ನ ಕೇಳಿಸ್ಕೊಂಡ್ರಲ್ಲ. ಸಿದ್ದರಾಮಯ್ಯ ಈ ಹಿಂದೆ ಚರ್ಚೆ ಆಗಿದ್ದಂತಹ ವಿವಾದದ ರೂಪವನ್ನು ಪಡೆದುಕೊಂಡಿದ್ದಂತಹ ಹಿಜಾಬ್ ವಿಚಾರವನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿತ್ತಲ್ಲ, ಆ ಆದೇಶವನ್ನು ನಾನು ವಾಪಸ್ ಪಡಿತಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಪ್ರಕರಣ ಕೋರ್ಟ್ನಲ್ಲಿ ಇರುವಂತಹ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅದು ಬೇರೆ ಚರ್ಚೆಯ ವಿಚಾರ, ಅದನ್ನು ಸ್ವಲ್ಪ ಬದಿಗಿಡೋಣ. ಸಿದ್ದರಾಮಯ್ಯ ನಿನ್ನೆ ಹೇಳ್ತಾ ಹೋದರು ಉಡುಪು ಆಹಾರ ಪದ್ಧತಿ ಅದೆಲ್ಲವೂ ಕೂಡ ನಿಮ್ಮ ನಿಮ್ಮ ಆಯ್ಕೆ, ನಾನ್ಯಾಕೆ ತಡೆ ಹಿಡೀಲಿ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನಾವು ಒಂದಷ್ಟು ವಿಚಾರವನ್ನು ಚರ್ಚೆ ಮಾಡಬೇಕಾಗತ್ತೆ, ಅಥವಾ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಹಿಜಾಬ್ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಅಗತ್ಯ ಇತ್ತ ಅಂತ. ಯಾವ ಕಾರಣಕ್ಕಾಗಿ ಅಂದರೆ, ಒಂದು, ಈಗಾಗಲೇ ಹಿಜಾಬ್ ವಿಚಾರ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸಮುದಾಯಗಳ ನಡುವೆ ಬೆಂಕಿ ಹಚ್ಚಿತ್ತು, ಮನಸ್ತಾಪ ಉಂಟು ಮಾಡಿತ್ತು, ಮುನಿಸನ್ನು ಉಂಟು ಮಾಡಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗಾಗಲೇ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ವಿಸ್ತೃತವಾಗಿ ಚರ್ಚೆ ಆಗಿದೆ, ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವಾದ ಪ್ರತಿವಾದ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಒಂದು ಹಂತದ ತೀರ್ಪನ್ನು ಕೊಟ್ಟಾಯಿತು, ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಿದ್ದಾಗಿದೆ. ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ, ಕೋರ್ಟ್ ಮುಂದೊಂದಿನ ಇದನ್ನು ಯಾವ ರೀತಿಯಾಗಿ ಬೇಕಾದರೂ ಪರಿಗಣಿಸಬಹುದು ಅಥವಾ ಯಾವ ರೀತಿಯಾಗಿ ಬೇಕಾದರೂ ತೀರ್ಪು ಕೊಡಬಹುದು. ಕೋರ್ಟ್ ಕೊಟ್ಟಂಥ ತೀರ್ಪನ್ನು ನಾವೆಲ್ಲರೂ ಕೂಡ ತಲೆಬಾಗಿ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಸದ್ಯದ ಪರಿಸ್ಥಿತಿ ಹೀಗಿರುವಂಥ ಸಂದರ್ಭದಲ್ಲಿ ಮುಂದೆ ಲೋಕಸಭಾ ಚುನಾವಣೆ ಬರ್ತಿದೆ, ಅದರಲ್ಲಿ ಲಾಭ ಆಗಬಹುದು ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಆಗತ್ತೆ, ಯಾವುದೇ ಕಾರಣಕ್ಕೂ ಸರಿ ಅಲ್ಲ. ಯಾಕಂದರೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತ ರಾಜ್ಯವೇ ಹೊತ್ತಿ ಉರಿದು ಬಿಟ್ಟಿತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿಬಿಟ್ಟಿತ್ತು. ಇದೇ ಹಿಜಾಬ್ ವಿಚಾರ ಪರಿಸ್ಥಿತಿಯನ್ನು ಎಲ್ಲಿವರೆಗೆ ತೆಗೆದುಕೊಂಡು ಹೋಗಿತ್ತು ಅಂದರೆ ಸಮುದಾಯಗಳ ನಡುವೆ ಮುನಿಸು ಉಂಟು ಮಾಡಿತ್ತು, ಮನಸ್ತಾಪ ಉಂಟು ಮಾಡಿತ್ತು. ಈ ಹಿಜಾಬ್ ನಂತರ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ವ್ಯಾಪಾರ ದಂಗಲ್ಲು ಬೇರೆ ಬೇರೆ ಏನೇನೋ ಒಂದಷ್ಟೆಲ್ಲವೂ ಕೂಡ ನಡೆದು ಬಿಡ್ತು. ಮುಸ್ಲಿಮರಲ್ಲಿ ವ್ಯಾಪಾರ ಮಾಡುವ ಹಾಗಿಲ್ಲ, ಇಲ್ಲಿ ವ್ಯಾಪಾರ ಮಾಡುವ ಹಾಗಿಲ್ಲ, ಅದಾದ ಬಳಿಕ ಇನ್ನೊಂದು ಮತ್ತೊಂದು ಮಗದೊಂದು ಇಂಥದ್ದೆಲ್ಲವೂ ಕೂಡ ಆಗಿಬಿಟ್ಟಿತ್ತು. ಇಡೀ ಸಮಾಜದ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಕೋರ್ಟ್ಗೆ ಹೋಗಿತ್ತು, ಜನರು ಕೂಡ ಅದನ್ನು ಒಂದು ಹಂತಕ್ಕೆ ಮರೆತು ಬಿಟ್ಟರು. ಅದಾದ ನಂತರ ಪರಿಸ್ಥಿತಿ ಎಲ್ಲವೂ ಕೂಡ ತಿಳಿಯಾಗಿಬಿಟ್ಟಿತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಹೀಗೆ ತಿಳಿ ಆಗಿದ್ದಂತಹ ಸಮಾಜವನ್ನು ಹೇಳಿಕೆಯ ಮೂಲಕ ಕದಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಯಾಕಂದರೆ ಈಗ ಕೋರ್ಟ್ನಲ್ಲಿ ಈ ಪ್ರಕರಣ ಇರುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇಂತಹ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾ ತೆಗೆದುಕೊಳ್ಳಬಾರದಾ ಅಂಥದ್ದೊಂದು ಚರ್ಚೆ ಸಹಜವಾಗಿ ಇದ್ದೇ ಇದೆ. ಹೀಗಿರುವಾಗ ಸಿದ್ದರಾಮಯ್ಯನವರಿಂದ ಇಂತಹ ಹೇಳಿಕೆ ಅಗತ್ಯ ಇತ್ತ ಅನ್ನೋದು ಪ್ರಶ್ನೆ. ಬಂಧುಗಳು, ನಾನಿಲ್ಲಿ ಹಿಜಾಬ್ ಧರಿಸಬೇಕೋ ಬೇಡವೋ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಮ್ಮ ಅಭಿಪ್ರಾಯ ಇಲ್ಲಿ ಬಹಳ ಪ್ರಾಮುಖ್ಯತೆನ ಪಡೆದುಕೊಳ್ಳೋದು ಇಲ್ಲ, ಯಾಕಂದರೆ ಸಾರ್ವಜನಿಕವಾಗಿ ಬಹಳ ದೊಡ್ಡ ಮಟ್ಟಿಗೆ ಈ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ಕೋರ್ಟ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂಥ ಚರ್ಚೆ ಎಲ್ಲವೂ ಕೂಡ ನಡೆದು ಹೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಧರಿಸಬೇಕಾ ಬೇಡವಾ ಅನ್ನುವಂಥ ಚರ್ಚೆ ಇಲ್ಲಿ ಅರ್ಥವೇ ಇರೋದಿಲ್ಲ. ಈಗಿರುವಂಥ ಪ್ರಶ್ನೆ ಅಂದರೆ ಈಗ ಮತ್ತೆ ಅದನ್ನು ಕೆದಕಿ ಕೆಣಕುವಂಥ ಅವಶ್ಯಕತೆ ಇತ್ತ ಅಂತ. ಯಾಕಂದರೆ ನಿಜವಾಗ್ಲೂ ಇದರಿಂದ ಏನಾದರೂ ಒಂದು ಸಮಾಜಕ್ಕೆ ಪ್ರಯೋಜನ ಆಗತ್ತೆ ಅಂದಾಗ ಅಥವಾ ಏನೋ ಒಂದು ರೀತಿಯಲ್ಲಿ ಯೂಸ್ ಆಗುತ್ತೆ ಅಂದಾಗ ಇಂತಹ ವಿಚಾರವನ್ನು ಮುನ್ನೆಲೆಗೆ ತರೋದು ಓಕೆ. ಆದರೆ ಇದರಿಂದ ಈಗ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ. ಇದರಿಂದ ಆಗೋದು ಮತ್ತೊಮ್ಮೆ ಸಮಸ್ಯೆ, ಸಮಾಜದಲ್ಲಿ ಮತ್ತೊಮ್ಮೆ ಶಾಂತಿ ಹಾಳಾಗುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ವಿಚಾರವನ್ನು ಮುನ್ನೆಲೆಗೆ ತರಬೇಕಿತ್ತ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ. ಬಹಳ ಬೇಸರದ ಸಂಗತಿ ಅಂದರೆ ಕೇವಲ ಅವರವರ ರಾಜಕೀಯ ಲಾಭಕ್ಕೆ ಅಥವಾ ಓಟ್ ಬ್ಯಾಂಕನ್ನು ಭದ್ರಗೊಳಿಸಿಕೊಳ್ಳುವಂಥ ಉದ್ದೇಶದಿಂದ
ಸಮಾಜದ ಶಾಂತಿಯನ್ನ ಕದಡುತ್ತಿದ್ದಾರೆ, ಸಮಾಜದ ನೆಮ್ಮದಿಯನ್ನ ಹಾಳು ಮಾಡ್ತಿದ್ದಾರಲ್ಲ ಅನ್ನೋದೇ ಇಲ್ಲಿ ಬಹಳ ಬೇಸರದ ಸಂಗತಿ. ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಇದೆ, ಬಿಜೆಪಿ ಒಂದು ಕಡೆ ಹಿಂದುತ್ವದ ಅಸ್ತ್ರವನ್ನು ಇಟ್ಕೊಂಡು ಹೋಗ್ತಾ ಇದೆ, ಆ ಅಸ್ತ್ರದ ವಿರುದ್ಧವಾಗಿ ಕಾಂಗ್ರೆಸ್ ಇದೀಗ ಹಿಜಾಬು ಅಥವಾ ಇನ್ನೊಂದೇನೋ ಒಂದಷ್ಟು ಮುನ್ನೆಲೆಗೆ ತಂದು ಸೈದ್ಧಾಂತಿಕ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಹೋಗ್ತಾ ಇದೆ. ಇದು ಇಲ್ಲಿ ಇರುವಂತಹ ಪ್ರಶ್ನೆ. ಇದರಿಂದ ದಯವಿಟ್ಟು ಮುಸ್ಲಿಂ ಸಮುದಾಯವೋ ಹಿಂದೂ ಸಮುದಾಯವೋ ಇನ್ಯಾರೋ ಮರಳಾಗೋದಿಕ್ಕೆ ಹೋಗಬೇಡಿ. ಇದರ ಹಿಂದಿನ ಉದ್ದೇಶ ಯಾವುದೋ ಒಂದು ಸಮುದಾಯಕ್ಕೆ ಇದರಿಂದ ಏನೋ ಪ್ರಯೋಜನ ಮಾಡಿಕೊಡಬೇಕು ಅನ್ನೋದಂತೂ ಇಲ್ಲವೇ ಇಲ್ಲ. ಕೇವಲ ರಾಜಕೀಯ ಲಾಭ ಅಷ್ಟೇ, ಇನ್ನಷ್ಟು ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋದು ಅಷ್ಟೇ. ಯಾಕೆ ನಾನು ಮತ್ತೆ ಮತ್ತೆ ಆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿ ಇದೆ. ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಹೈಕೋರ್ಟ್ ಈಗಾಗಲೇ ಸ್ಪಷ್ಟವಾದಂತ ತೀರ್ಪನ್ನು ಕೊಟ್ಟಿತ್ತು, ಅದಾದ ಬಳಿಕ ಅದು ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಆಗಿದೆ. ಹೀಗಿರುವಂತ ಸಂದರ್ಭದಲ್ಲಿ ಇಂತಹ ಹೇಳಿಕೆ ಅಗತ್ಯ ಇತ್ತ? ಈ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಮಾಡಲೇಬೇಕಾಗತ್ತೆ. ಅದಕ್ಕೂ ಮಿಗಿಲಾಗಿ ನಾವೆಲ್ಲರೂ ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಹಿಜಾಬ್ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಹಿಜಾಬನ್ನು ಧರಿಸಲೇಬೇಡಿ ಅಂತ ಆದೇಶ ಏನಿಲ್ಲ. ಹಿಜಾಬ್ ನಿಷೇಧ ಅಲ್ಲ, ನಾವು ತುಂಬ ಜನ ಬಳಸುವಂಥ ಪದ ಹೇಗೆ ಹಿಜಾಬ್ ನಿಷೇಧ, ಹಿಜಾಬ್ ನಿಷೇಧ ಅಲ್ಲ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ, ಅಲ್ಲಿ ಹಿಜಾಬನ್ನು ಧರಿಸಿಕೊಂಡು ಹೋಗುವ ಹಾಗಿಲ್ಲ ಎನ್ನುವಂಥ ಆದೇಶ ಇರೋದು. ಆ ಆದೇಶ ಸರಿನಾ ತಪ್ಪೋ ಅದು ನಾವೀಗ ಚರ್ಚೆ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಪ್ರಕರಣ ಕೋರ್ಟ್ನಲ್ಲಿ ಇದೆ. ನಾವೆಲ್ಲರೂ ಕೂಡ ಈಗಾಗಲೇ ಒಂದು ಹಂತದ ಚರ್ಚೆಯನ್ನು ಮಾಡಿ ಆಗಿದೆ. ರಾಜಕೀಯ ಲಾಭಕ್ಕೋಸ್ಕರ ಮತ್ತೆ ಸಮಾಜದ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕೂಡ ಕೆದಡಿ ಮತ್ತೆ ಅವರವರು ಕಿತ್ತಾಡ್ಕೊಳ್ಳುವ ಹಾಗೆ ಮಾಡಿ ಯಾಕೆ ಬೇಕಿದೆಲ್ಲವೂ ಕೂಡ ಅಂತ. ಯಾಕಂದ್ರೆ ಮಾಧ್ಯಮಗಳಲ್ಲಿ ಈಗ ದಿನಪೂರ್ತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯುತ್ತೆ. ಯಾರೋ ಒಬ್ರು ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸೋರಂತೂ ಒಂದಿಬ್ರು ಬಂದು ಕೂತ್ಕೊಳ್ತಾರೆ, ಅವ್ರು ನಿಜವಾಗ್ಲೂ ಆ ಸಮುದಾಯವನ್ನು ಪ್ರತಿನಿಧಿಸೋರು ಏನೋ ಗೊತ್ತಾಗಲ್ಲ. ಯಾರೋ ಹಿಂದೂ ಧರ್ಮವನ್ನು ಪ್ರತಿನಿಧಿಸೋರಂತೂ ಒಂದು ಯಾರೋ ಒಂದಿಬ್ರು ಬಂದು ಕೂತ್ಕೊಳ್ತಾರೆ. ಇಡೀ ಸಮುದಾಯವನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಬೊಬ್ಬೆ ಹೊಡಿತಾರೆ. ಅವ್ರ ಬೊಬ್ಬೆಯಿಂದಾಗಿ ಸಮಾಜ ಮತ್ತೊಮ್ಮೆ ತಲೆ ಕೆಡಿಸ್ಕೊಳ್ಳುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನ ಮತ್ತೆ ಶಾಂತಿ ಹಾಳಾಗುತ್ತೆ. ಅವ್ರ ಮುಖ ಕಂಡ್ರೆ ಇವರಿಗಾಗಲ್ಲ, ಇವ್ರ ಮುಖ ಕಂಡ್ರೆ ಅವರಿಗಾಗಲ್ಲ ಎನ್ನುವಂಥ ಪರಿಸ್ಥಿತಿ. ಇದೊಂದು ಸಮಸ್ಯೆ, ಅದು ಮುಂದೆ ಹೋಗ್ತಾ 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 ಬೇರೆ ಬೇರೆ ಸಮಸ್ಯೆಗಳನ್ನು ತಂದಿರುತ್ತೆ. ಸಮಾಜದಲ್ಲಿ ಇಂಥವೆಲ್ಲವೂ ಕೂಡ ಆಗ್ತಿರುತ್ತೆ. ರಾಜಕಾರಣಿಗಳು ನಮ್ಮ ಬೇಳಿಯನ್ನು ನಾವು ಬೇಯಿಸ್ಕೊಂಡು ಬಿಟ್ವಿ, ನಮ್ಮ ಕೆಲಸ ನಾವು ಆಯಿತು ಅಂಥೇಳಿ ಮುಸಿ ಮುಸಿ ನಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಮತ್ತೊಮ್ಮೆ ಬಕ್ರಾಗಿದ್ದು ಯಾರು? ನಾವು. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿಬಾರದು. ಆ ವಿಚಾರವನ್ನು ಸ್ವಲ್ಪ ಬದಿಗಿಟ್ಟು ನೋಡ್ತಾ ಹೋಗೋದಾದರೆ ಅಂದರೆ ನಾವು ಇದರ ಹಿನ್ನೆಲೆಯನ್ನು ಕೂಡ ನೋಡಬೇಕಾಗತ್ತೆ. ಹಿಜಾಬ್ ಎಲ್ಲಿಂದ ಶುರುವಾಯಿತು, ಏನು ಕತೆ ಅಂತ. ಈ ಉಡುಪಿಯ ಮಹಿಳಾ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿ ಶುರುವಾದಂಥ ಕಾಂಟ್ರವರ್ಸಿ. ಆ ಕಾಲೇಜಿನಲ್ಲಿ ಏನಿತ್ತು ಅಂದರೆ, ಹಿಜಾಬನ್ನು ಧರಿಸ್ಕೊಂಡು ಹೋಗುವ ಹಾಗಿಲ್ಲ ಎನ್ನುವಂಥ ಒಂದು ನಿರ್ಧಾರವನ್ನು ಕಾಲೇಜಿನವರು ಹಿಂದೆಯೇ ಮಾಡಿಬಿಟ್ಟಿದ್ರು. ಹೀಗಾಗಿ ಅಲ್ಲಿದ್ದಂಥ ಮುಸ್ಲಿಂ ವಿದ್ಯಾರ್ಥಿನಿಯರು ಕೂಡ ಹಾಗೆ ಹೋಗ್ತಾ ಇದ್ರು. ಆದರೆ ಇದ್ದಕ್ಕಿದ್ದ ಹಾಗೆ 6 ವಿದ್ಯಾರ್ಥಿನಿಯರು ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಈ 2021 ಡಿಸೆಂಬರ್ ತಿಂಗಳಲ್ಲಿ ಪ್ರತಿಭಟನೆಯನ್ನು ಆರಂಭಿಸ್ತಾರೆ. ಅವರದ್ರ ಹಿಂದಿನ ಉದ್ದೇಶ ಅದು ಇದು ಅಂತ ಬೇರೆ ಬೇರೆ ಚರ್ಚೆ ಎಲ್ಲವೂ ಕೂಡ ಹಿಂದೆ ಆಗೋಗಿದೆ ಬಿಡಿ. ಅದಾದ ಬಳಿಕ ಕಾಲೇಜಿನವರು ಹೇಳ್ತಾರೆ, ಇಲ್ಲ ನಿಯಮದ ಪ್ರಕಾರ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಆಡಳಿತ ಮಂಡಳಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿಂದ ಶುರುವಾಗಿದ್ದದು ಕುಂದಾಪುರ, ಚಿಕ್ಕಮಗಳೂರು, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ಹಿಂದೂ ಸಮುದಾಯದವರು ಹೇಳ್ತಾರೆ, ಅವರಿಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ನಾವು ಕೇಸರಿ ಶಾಲನ್ನು ಧರಿಸ್ಕೊಂಡು ಬರ್ತೀವಿ ಅಂತ. ಆಗ ಮತ್ತೊಂದಷ್ಟು ಸಮಸ್ಯೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ಶುರುವಾಗುತ್ತೆ. ಅಂತಿಮವಾಗಿ ಪ್ರಕರಣ ಹೈಕೋರ್ಟ್ ಮೆಟ್ಟಿಲಿರುತ್ತೆ. ಅದರ ನಡುವೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. 2022 ಫೆಬ್ರವರಿ 5 ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸುವ ಹಾಗಿಲ್ಲ ಎನ್ನುವ ರೀತಿಯಲ್ಲಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ, ಆದೇಶವನ್ನು ಹೊರಡಿಸುತ್ತೆ. ಅದಾದ ಬಳಿಕ ಕೋರ್ಟ್ನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ತೀರ್ಪು ಬರುತ್ತೆ. ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿಯುತ್ತೆ, ಸರ್ಕಾರದ ಆದೇಶ ಸರಿಯಾಗಿದೆ, ಸಮವಸ್ತ್ರ ಕಡ್ಡಾಯ, ಹಿಜಾಬನ್ನು ಧರಿಸ್ಕೊಂಡು ಹೋಗುವ ಹಾಗಿಲ್ಲ ಅಂತ ಕೋರ್ಟ್ ಆಗ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಈ ಹಿಜಾಬ್ ಅತ್ಯಗತ್ಯ ಧಾರ್ಮಿಕ ಆಚರಣೆಯನ್ನು ಅಲ್ಲ ಮುಸ್ಲಿಂ ಸಮುದಾಯದಲ್ಲಿ ಅಂತ. ಅಂದರೆ ಈಗ ಮುಸ್ಲಿಂ ಸಮುದಾಯದಲ್ಲಿ ಮೂರ್ತಿ ಪೂಜೆಯನ್ನು ಮಾಡುವ ಹಾಗಿಲ್ಲ. ಮೂರ್ತಿ ಪೂಜೆ ಮಾಡಬೇಕು ಅಂತ ಆದೇಶ ಹೊರಡಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಮುಸ್ಲಿಂ ಸಮುದಾಯದ ಆ ಪದ್ಧತಿಯನ್ನೇ ಬುಡಮೇಲು ಮಾಡಿದ ಹಾಗಾಗ್ಬಿಡುತ್ತೆ, ಅಥವಾ ಅದನ್ನು ಕಂಪ್ಲೀಟ್ ಶೇಕ್ ಮಾಡಿದ ಹಾಗಾಗ್ಬಿಡುತ್ತೆ ಅವರ ನಂಬಿಕೆಯನ್ನು. ಅದು ಅತ್ಯಗತ್ಯ ಆಚರಣೆ ಅವ್ರದ್ದು, ಅಂದರೆ ಮೂರ್ತಿ ಪೂಜೆ ಮಾಡುವ ಹಾಗಿಲ್ಲ ಅಂತ. ಆದರೆ ಹಿಜಾಬ್ ವಿಚಾರದಲ್ಲಿ ಹಾಗಲ್ಲ. ಹಿಜಾಬನ್ನು ನಿಷೇಧಿಸಿದ್ರು ಅಥವಾ ಹಿಜಾಬನ್ನು ಧರಿಸ್ಕೊಂಡು ಬರಲೇಬೇಕು ಅಂದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ, ಅದು ಅಲ್ಲಿ ಇರುವಂತಹ ಸಂಗತಿ. ಇದನ್ನು ಗಮನಿಸಿ ಕೋರ್ಟ್ ತೀರ್ಪು ಕೊಡುತ್ತೆ. ಅದಾದ ಬಳಿಕ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಭಿನ್ನ ತೀರ್ಪನ್ನು ಕೊಡುತ್ತೆ. ಒಬ್ಬರು ಹಿಜಾಬ್ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಬ್ಬರು ಹಿಜಾಬ್ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಹೀಗಾಗಿ ಪ್ರಕರಣವನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲಾಗಿದೆ. ಸದ್ಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಯಾವ ರೀತಿಯಾದಂಥ ತೀರ್ಪು ಬೇಕಾದರೂ ಬರಬಹುದು. ಸದ್ಯ ಸರ್ಕಾರದ ಆದೇಶದ ಪ್ರಕಾರ, ಹೈಕೋರ್ಟ್ ಆದೇಶದ ಪ್ರಕಾರ ಹಿಜಾಬ್ ಧರಿಸಿಕೊಂಡು ಹೋಗುವ ಹಾಗಿಲ್ಲ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ. ಎಲ್ಲವೂ ಕೂಡ ಶಾಂತಿಯುತವಾಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಹೀಗಿರುವಾಗ ಶಾಂತಿಯುತವಾಗಿದ್ದಂಥ ನೀರನ್ನು ಅಥವಾ ಒಂದು ತಿಳಿ ನೀರು ಇರುತ್ತಲ್ಲ, ಅದನ್ನು ಕದಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿಬಿಟ್ಟಿದ್ದಾರೆ. ಇದು ಇಲ್ಲಿ ಇರುವಂಥ ಬೇಸರದ ಸಂಗತಿ.
ನೋಡೋಣ ಇದು ಎಲ್ಲೆಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂಥೇಳಿ. ಒಟ್ಟಾರಾಗಿ ನಾನು ನಿಮ್ಮಲ್ಲಿ ಒಂದಷ್ಟು ವಿಚಾರವನ್ನು ತಿಳಿಸಬೇಕಾಗಿತ್ತು. ಅಂದರೆ ಈ ರಾಜಕಾರಣಿಗಳು ನಮ್ಮ ಆ ಪದ್ಧತಿ, ನಮ್ಮ ನಂಬಿಕೆ ಅಥವಾ ಇನ್ನೊಂದನ್ನು ಇಟ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಾವು ಅದಕ್ಕೆ ಬಕ್ರ ಆಗಬಾರದು. ಬಕ್ರ ಆದರೆ ನಮ್ಮ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀವಿ. ನಮ್ಮ ಸಮುದಾಯಗಳ ನಡುವೆ ಒಂದಷ್ಟು ಮನಸ್ತಾಪ ಮುನಿಸು ಮುಂದುವರಿಯುತ್ತೆ. ಇದರಿಂದ ರಾಜಕಾರಣಿಗಳಿಗೆ ಲಾಭ ಆಗುತ್ತೆ ಹೊರತಾಗಿ ನಮಗಂತೂ ಏನೂ ಪ್ರಯೋಜನ ಆಗೋದಿಲ್ಲ. ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.